ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ಗೋಕಾಕ್ ಪರಿಸರದ ಜನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿತ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗ ವಾಚನವನ್ನು ಮಾಡ್ತಾ ಇದ್ದೀವಿ. ಶ್ರೀಕೃಷ್ಣ ಸತ್ಯಭಾಮೆ ಒಂದು ವಾಕ್ವಾದದಲ್ಲಿ ರುಕ್ಮಿಣಿಯ ಒಂದು ಪ್ರವೇಶವಾಗಿ ಸಹಜವಾಗಿ ಒಂದು ಸವತಿ ಮತ್ಸರದಿಂದಾಗಿ ಕೆಲವೊಂದು ಅಣುಕು ಮಾತುಗಳನ್ನು ಅಲ್ಲಿ ಆಲಿಸಬೇಕಾಗಿದೆ. ಕೃಷ್ಣ ಸತ್ಯಭಾಮೆ ಕೇಳಿದಾಗ ಸಹಜವಾಗಿ ಉತ್ತರ ಕೊಡ್ತಾನೆ, ಸ್ವಾಮಿ ನಿನಗೆ ರುಕ್ಮಿಣಿ ಬೇಕಾದರೂ ನಾ ಬೇಡಾದ್ನೇನು, ಯಾಕೆ ಸಂಬರದಳು ನಾನು, ಸೌಭಾಗ್ಯದಳು ರುಕ್ಮಿಣಿ, ಕಮಲೇಶ ನೀನು ಕೃತಜ್ಞನಲ್ಲವೇ ಅಂತೇಳಿ. ಅಂದರೆ ಕಷ್ಟಕಾಲದಾಗ ನಾ ಬೇಕು ನಿಮಗೆ, ಮತ್ತು ಎಲ್ಲ ಸುಖ ಇದ್ದಾಗ ರುಕ್ಮಿಣಿ ಬೇಕು, ಇದು ನಿಮ್ಮ ನೀತಿ ಸರಿ ಏನು ಅಂತ ಕೇಳಿದಾಗ ಆಗ ಹೇಳ್ತಾನೆ, ನಿನ್ನ ಭಾಮ ಮಾತು ಕರೆಯದ ಸಂದರ್ಭಕ್ಕನುಸಾರವಾಗಿ ನಾನು ಧರ್ಮವನ್ನು ರಕ್ಷಿಸುವುದಕ್ಕಾಗಿ, ಹಾಗೆ ನನ್ನ ಭಕ್ತರನ್ನು ಕಾಪಾಡುವುದಕ್ಕಾಗಿ ಆ ಅಂಥ ಒಂದು ವೇಳೆಯೊಳಗೆ ನಿನ್ನ ಸಹಾಯ ತಗೊಂಡೇನೆ ವಿನಃ ನಾನು ನನಗಾಗಿ ಏನು ಮಾಡಿಲ್ಲ ಅಂತ ಹೇಳಿದಾಗ, ಇಲ್ಲ ನೋಡು ಲೋಕದೊಳಗೆ ತಾಯಿಗಿಂತ ದೇವರುಗಳು ಅಂತ ಇರ್ತಾರೋ ಅಂಥ ತಾಯಿ ಮರ್ದನ ಮಾಡಿದೆ ಕೃಷ್ಣನೇನು ಅಂದಾಕ್ಷಣ, ಇಲ್ಲ ನಾನು ಯಾವ ಕಾಲದ ಮಾತಾಡ್ತೀನಿ ಅದಕ್ಕೆ ಪರಿಶ್ರಮ ಅವತಾರ ಕಾಲದ ಕರೆಯದ, ಆವಾಗ ನನ್ನ ತಂದೆಯ ಮಾತನ್ನು ಮೀರಿದರೆ ಭಗವದ್ಭಕ್ತಿಗೆ ದೋಷ ಬರ್ತದೆ ಅಂತ ತಿಳ್ಕೊಂಡು ಹಿಂದೆ ಮುಂದೆ ನೋಡಿದೆ, ನನ್ನ ತಾಯಿ ಚರಿತ್ರೆಯನ್ನು ಮಾಡಿದ್ದು ಕರೆಯದ. ಆದರೆ ಏನಾಯ್ತಂದ್ರೆ ಅದರಿಂದ ಸಂಪ್ರೀತನಾದ ನನ್ನ ತಂದೆ ಏನು ಮಾಡ್ತಾನೆ, 3 ವಾರ ಕೊಡ್ತೇನೆ ಕೇಳುವ ಭಾರ್ಗವ ಅಂದಾಕ್ಷಣ, ಮೊದಲನೇ ವಾರದಿಂದ ಏಕೆಂದರೆ ನನ್ನ ತಾಯಿಯ ಒಂದು ಶಿರವನ್ನು ನನಗೆ ಪ್ರದಾನ ಮಾಡುವ ಅಂದರೆ ಜೀವಂತ ಮಾಡು ಅಂದಾಕ್ಷಣ ಮನುಷ್ಯ ಏನಾಗ್ತದಂದ್ರೆ ತಥಾಸ್ತು ಅಂತ ನನ್ನ ತಂದೆ ಹೇಳಿದ. ಆದರೆ ಏನಾಗ್ತದೆ ಮನುಷ್ಯನಿಗೆ ದುಗುಡದೊಳಗೆ ಏನು ಕೇಳಬೇಕು ಅನ್ನೋದನ್ನು ಗುರುತಾಗದು, ಕೇವಲ ತಾಯಿಯ ಶಿರವನ್ನು ಬಿಡ್ಕೊಂಡು ಕೂಡಲಿ, ನನ್ನ ತಾಯಿಯ ಶಿರ ಇಂದಿಗೂ ಅದು ಜೀವಂತವಾಗಿದೆ, ಈಗಾದರೂ ನನ್ನ ತಾಯಿ ಯೋ ಈ ಸವದತ್ತಿಯ ಪರ್ಸಗಡದ ಒಂದು 7 ಕೊಳ್ಳದಲ್ಲಿ ನನ್ನ ತಾಯಿಯ ಶಿರ ಮಾತು ದೃಢ, ಅದು ಪೂಜೆ ಆಗ್ತಾ ಇದೆ. ಹೀಗಾಗಿ ಮನುಷ್ಯ ಕೇಳುವಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ವಿವೇಕದಿಂದ ಕೇಳಬೇಕಾಗಿತ್ತು. ಆ ನಾನು ಮಾಡಿದ ಒಂದು ಪ್ರಮಾದದಿಂದಾಗಿ ನನ್ನ ತಾಯಿಯ ಕೇವಲ ಒಂದು ಅವಳ ಮೂರ್ತಿ ಮಾತ್ರ ಇವತ್ತಿಗೆ ಪೂಜೆ ಆಗುವುದನ್ನು ನಾನು ನೋಡ್ತಾ ಇದ್ದೀವಿ. ಹಾಗೆ ಸತ್ತು ಹೋದಂಥ ನನ್ನ ತಂದೆಯ ಒಂದು ಶಾಪದಿಂದಾಗಿ ನನ್ನ 3 ಅಣ್ಣಂದಿರು ಸುಲೋಚನ ವಿಲೋಚನ ಚಿತ್ರಲೋಚನ ನಾನು ಬದುಕಿಸಿಕೊಂಡಿದ್ದೀನಿ. ಅಷ್ಟೇ ಅಲ್ಲದೆ ಲೋಕದಲ್ಲಿ ಋಷಿಮುನಿಗಳಿಗೆ ಯಾವಾಗಲೂ ಕೋಪ ಒಳ್ಳೆಯದಲ್ಲ. ಭೃಗುಮುನಿ ಕೋಪಷ್ಟನಾಗಿ ಏನಾಯ್ತಂದರೆ ಎಷ್ಟೋ ಅನಾಹುತಗಳನ್ನು ಮಾಡಿದ. ತಂದೆ ನೀವು ಶಾಂತರಾಗಬೇಕಂತ ಹೇಳಿ ಬೇಡಿಕೊಂಡಾಗ ಆವಾಗ ತಮ್ಮ ಸಿಟ್ಟನ್ನು ಬಿಟ್ಟು ನನ್ನ ತಂದೆ ಶಾಂತ ಮೂರ್ತಿಗಳಾದರು. ಹೀಗೆ ನಾನು ಏನೇ ಮಾಡಿದರೂ ಕೂಡ ಅದು ಒಳ್ಳೆಯದಕ್ಕಾಗಿ ಮಾಡಿದ್ದೀನಿ, ಧರ್ಮವನ್ನು ಸ್ಥಾಪಿಸುವುದಕ್ಕಾಗಿ ಮಾಡಿದ್ದೀನಿ ಭಾಮ. ಅದಕ್ಕಾಗಿ ನೀನು ಕೇಳುವಂಥ ಮಾತು ಸರಿಯದ, ಮತ್ತಿನ್ನು ಏನೇನು ಕೇಳಬೇಕಂದ್ರೆ ಕೇಳು, ನಾನು ಹೇಳ್ತೀನಿ ಅಂದ್ ಆವಾಗ ಸತ್ಯಭಾಮ ನೀನು ಬೇಕಾದ ವಿಚಾರಗಳನ್ನು ಕ್ರಮಬದ್ಧವಾಗಿ ಕೇಳು, ನಾನು ನಿನಗೆ ಉತ್ತರಿಸಲಿಕ್ಕೆ ಸಿದ್ಧನಾಗಿದ್ದೀನಿ. ನೋಡುತ್ತೆ ಪರಮಾತ್ಮರು ಏನಂತಾರೆ, ಬೇಕಾದ ಕೇಳಂತಂತಾರೆ. ಅಂದರೆ ಏನು ಕೇಳೋಣಮ್ಮ, ಹಾಗಲ್ಲ ಹಿಂದಕ್ಕೆ ನೋಡ್ರಿ, ರಾಮಾವತಾರದೊಳಗೆ ಏನಾಗಿತ್ತು, ಚಂದ್ರಸೇನ ನಿಮ್ಮನ್ನು ಎಷ್ಟು ಪೂಜಿಸಿದ್ರು ಮತ್ತು ನಿಮ್ಮನ್ನು ಮದುವೆ ಆಗಬೇಕು ಅನ್ನೋಂಥ ಆಸೆಯಿಂದ ಅವಳು ಎಷ್ಟು ನಿಮ್ಮನ್ನು ಭಕ್ತಿಯಿಂದ ಆರಾಧನೆ ಮಾಡಿದ್ರು ಕೂಡ ಅವರಿಗೆ ವಚನ ಕೊಟ್ಟವರು ನೀವು ಪಾಲಿಸಲಿಲ್ಲ, ವಚನ ಭ್ರಷ್ಟರು ನೀವು. ಲೋಕದಲ್ಲಿ ಏನೇ ಆಗಲ್ರಿ ವಚನ ಕೊಟ್ಟರೆ ಪಾಲಿಸಬೇಕು, ವಚನ ಭ್ರಷ್ಟರು ಆಗಬಾರ್ದು. ಹಾಂ ಹಾಂ ಹಿಂಗತಿ ಸತ್ಯಭಾಮ ನೋಡು, ನಾನು ಚಂದ್ರಸೇನಾಗಿ ವಚನ ಕೊಟ್ಟೇ ಇಲ್ಲ, ಏನು ಮಾತಾಡ್ತೀರಿ ಸ್ವಾಮಿ ನೀವು, ಅಲ್ಲಿ ನೀವು ಕೊಡದಿದ್ರೆ ಏನಾದ್ರಿ, ಆ ನಿಮ್ಮ ಪರಮ ಭಕ್ತ ಹನುಮಂತ ರಾಮಾವತಾರಕ್ಕೆ ನಿಮ್ಮ ಮಹಾಭಕ್ತ ಹೋಗಲು ತನ್ನ ಎದೆಯನ್ನು ಹರಿದು ಅಲ್ಲಿ ನಿಮ್ಮನ್ನು ತೋರಿಸಿದಂಥ ಭಕ್ತ, ಆ ಹನುಮಂತ ವಚನ ಕೊಟ್ಟರೇನು, ನೀ ವಚನ ಕೊಟ್ಟರೇನು, ಎಲ್ಲ ಒಂದೇ ಅಲ್ರಿ, ಎಲ್ಲಿ ರಾಮದಾನು ಅಲ್ಲಿ ಹನುಮದಾನು, ಎಲ್ಲಿ ಹನುಮದಾನು ಅಲ್ಲಿ ರಾಮದಾನ ಅಂತ ಹೇಳ್ತಾ ಹೌದಲ್ರಿ. ಹಾಂ ಹಾಂ ಸತ್ಯಭಾಮ ಧರ್ಮವನ್ನು ರಕ್ಷಿಸಿ ಲೋಕ ಉದ್ಧಾರ ಮಾಡುವುದಕ್ಕಾಗಿ ನನ್ನ ಅವತಾರ, ಪ್ರತಿಯೊಂದು ಅವತಾರ ಆ ರಾಮಾವತಾರ ಅದು ನಿನಗೂ ಗೊತ್ತದೆ. ರಾಮಾವತಾರದೊಳಗೆ ನನ್ನ ಹೆಂಡತಿ ಯಾರು, ಸೀತಾದೇವಿಯನ್ನು ಆ ರಾವಣಾಸುರ ಕದ್ದು ಒಯ್ದು ಲಂಕೆಯಲ್ಲಿ ಅಲ್ಲ ಶಿವಕುಮಾರದಲ್ಲಿ ಇಟ್ಟಾಗ ಅವನ ಮೇಲೆ ನಾನು ಯುದ್ಧಕ್ಕೆ ಹೋಗಿ ಆ ರಾಕ್ಷಸ ಎಲ್ಲರನ್ನು ಸಂಹಾರ ಮಾಡಿ ಪಾತಾಳದಲ್ಲಿದ್ದಕ್ಕಂಥ ಆತನ ಸಹೋದರ ಐರಾವಣ ಮೈರಾವಣರು ಏನಿದೆ ಒಂದು ಮಾಯಾಜಾಲವನ್ನು ನಿರ್ಮಾಣ ಮಾಡಿ ನಮ್ಮನ್ನು ವಿಸ್ಮೃತಿ ಮಾಡಿದರು, ನಮ್ಮನ್ನು ತೆಗೆದುಕೊಂಡು ಹೋಗಿ
ಆ ಪಾತಾಳದೊಳಗೆ ದೇವಿಯ ಎದುರುಗಡೆ ನಮ್ಮನ್ನು ನಿಲ್ಲಿಸಿ ಬಲಿ ಕೊಡಬೇಕಂಥೇಳಿ ಇಚ್ಛೆ ಮಾಡಿದರು. ಅಲ್ಲಿ ಚಂದ್ರಸೇನ ಏನು ಮಾಡಿದ ಅಂದರೆ ಐರಾವಣ ಮೈರಾವಣರೊಳಗೆ ಬಂದೇ ಆಗಿದ್ದರು. ಚಂದ್ರಸೇನ ಯಾರು ಅಂತ ಬೇರೆ ತಿಳ್ಕೊಬೇಡ, ನೀನೇ ಚಂದ್ರಸೇನಾಗಿದ್ದಿ, ಆವಾಗ ನಿನ್ನನ್ನು ರಕ್ಷಣೆ ಮಾಡಬೇಕಾಗಿತ್ತು ನಮಗೆ. ಹಾಗೆ ಐರಾವಣ ಮೈರಾವಣರನ್ನ ಸಂಹಾರ ಮಾಡಬೇಕಾಗಿತ್ತು. ಅದಕ್ಕಾಗಿ ಅವಳಲ್ಲಿರ್ತಕ್ಕಂಥ ಭಕ್ತಿ ಪ್ರೇಮ ಅಷ್ಟೆಲ್ಲ ಐರಾವಣ ಮೈರಾವಣರ ಒಂದು ಮರಣ ಆಗಬೇಕದು. ಐದು ಗುಂಗಿ ಹುಳುಗಳ ಹತ್ತಿರ ಇದ್ದದ್ದು ನಮ್ಮ ಭಕ್ತ ನನ್ನ ಸೇವಕನಂತ ಹನುಮಂತ ಗೊತ್ತದು. ಆಗ ಹನುಮಂತ ನಿನ್ನ ನನ್ನ ಹತ್ತಿರ ಬಂದು ಅವರ ಮರಣದ ಗುಟ್ಟು ಕೇಳಿದಾಗ ರಾಮ ನನ್ನ ಮಂಚಕ್ಕೆ ಬರಬೇಕು, ಹಂಗೆ ಮಾಡು ಹನುಮಂತ, ನನಗೆ ರಾವಣ ಮೇಲೆ ಪ್ರೀತಿ ಅದ ಅಂಥೇಳಿ ಚಂದ್ರಸೇನ ಕೇಳಿದಾಗ ಹನುಮಂತಗೆ ಇಬ್ಬಗೆಯ ಸ್ಥಿತಿ ಬಂತು. ಯಾಕಂದರೆ ಈ ಕಡೆ ರಾಮ ಏಕಪತ್ನಿ ವ್ರತಸ್ಥ, ಅವನ ವ್ರತ ಭಂಗ ಆಗಬಾರ್ದು, ಮತ್ತು ಇಲ್ಲಿ ಐರಾವಣ ಮೈರಾವಣರ ಸಂಹಾರ ಆಗಬೇಕು. ಆ ಒಂದು ಗುಟ್ಟನ್ನು ಹೇಳಿಕೊಟ್ಟಂಥ ಚಂದ್ರಸೇನ ಅಂದರೆ ನೀನೇ, ನಿನ್ನ ಒಂದು ವಚನ ಪೂರ್ಣ ಆಗಬೇಕು, ಇವೆರಡನ್ನು ಮಾಡಬೇಕಂತಾದಾಗ ನಾನು ಆಗಲಿ ತಾಯಿ ಮಾಡೋಣ ಅಂತ ಹೇಳಿಕೊಂಡು, ನೋಡ್ರಿ ಚಂದ್ರಸೇನ ಆ ದೈತ್ಯನ ಸಂಹಾರ ಮಾಡೋಕ್ಕೆ ನಿಮ್ಗೆ ಸಹಾಯ ಮಾಡಿದಳಲ್ರಿ. ಹೌದು ಮಾಡಿದರು, ಆದರೆ ನೀವು ಆಕಿ ಆಶನೆ ನೆರವೇರಿಸಲಿಲ್ಲಲ್ರಿ, ಅದಕ್ಕೆ ನೀವು ವಚನ ಭ್ರಷ್ಟರು ಅಂತ ಹೇಳಿದ್ದೆ ನಾನು. ಸತ್ಯಭಾಮ ನೀನು ಈಗ ಹೇಳಿದಂಗೆ ಆಗ ನನ್ನ ಭಕ್ತ ಹನುಮಂತ ಹೇಳಿದ, ಸ್ವಾಮಿ ನಾನು ಚಂದ್ರಸೇನಾಳಿಗೆ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂಥೇಳಿ ವಚನ ಕೊಟ್ಟಿದ್ದೀನಿ, ಅದಕ್ಕಾಗಿ ನೀವು ನನ್ನ ವಚನವೂ ಪಾಲಿಸ್ರಿ, ನಾನು ನಿಮ್ಮ ವ್ರತಕ್ಕೆ ಏಕಪತ್ನಿ ವ್ರತಸ್ಥಕ್ಕೆ ಭಂಗ ಬರೆದಂಗೆ ನಾನು ನೋಡ್ಕೋತೀನಿ. ಹಿಂಗೆ ಇರುವ ಮಾತನ್ನು ನೆನಪಿಸಿದ ಕೂಡಲೇ ಸಾಗ ಸ್ವಾಮಿ ನೀವು ಬರೋದಷ್ಟು ಮಾಡಿರಿ, ನಾವೆಲ್ಲ ನಿಮ್ಮ ವ್ರತ ಸರಿಯಾಗಿ ನಡೆಯೋಂಗೆ ಮಾಡ್ಕೋತೀನಿ ಅಂದಾಗ ಆಮೇಲೆ ಏನಾಯಿತು ಅಂತಂದರೆ ನನ್ನನ್ನು ಕರೆದುಕೊಂಡು ಹನುಮಂತ ಚಂದ್ರಸೇನಾಳ ಹತ್ತಿರ ಹೋದಾಗ ಅವಳು ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡಿ ಮಂಚಕ್ಕೆ ಕರೆದಳು. ಆವಾಗ ನನ್ನ ಭಕ್ತ ಹನುಮಂತ ಏನು ಮಾಡಿದ, ಕಣ್ಣು ಸನ್ನೆಯನ್ನು ಮಾಡಿ ನಾನು ಚಂದ್ರಸೇನಾಳ ಮಂತ್ರದ ಮೇಲೆ ಕಾಲು ಇಡುವುದಷ್ಟೇ ತಡ ಅವೇನು ಗುಂಗಿ ಹುಳುಗಳಿದ್ದು ಅಲ್ಲ, ಆ ಗುಂಗಿ ಹುಳುಗಳಿದ ಮಂತ್ರವನ್ನು ಒಳಗೆ ಒಳೆದು ಸೆಳೆದು ಅಂತಂದರೆ ಅದನ್ನು ತೂತು ಮಾಡಿ ನಾನು ಪಾದ ಇಡುವ ತಕ್ಷಣ ಅದು ಮುರಿದು ಹೋಗುವಂಗೆ ಮಾಡಿದರು. ನಾ ಏನು ಹೇಳಿದೆ, ನಾನು ಬರ್ತೇನೆ, ಆದರೆ ನಾನು ಬಂದಾಗ ಈ ವ್ರತ ಇದು ಭಂಗ ಆಗಬಾರ್ದು ಅಂದರೆ ಯಾವುದೇ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹೇಳಿದ ಕ್ಷಣ ಅಂದರೆ ಅಪಶಕುನ ಆದರೆ ನಾನು ನಿನ್ನ ಮಂಚಕ್ಕೆ ಬರೋದಿಲ್ಲ ಅಂತ ಹೇಳಿದ್ದೆ. ಅದಕ್ಕಾಗಿ ಅವಳಿಗೆ ಮಾತು ಕೊಟ್ಟ ಪ್ರಕಾರ ಹನುಮಂತನ ಮಾತನ್ನು ಎಡೇರಿಸುವುದಕ್ಕಾಗಿ ನಾನು ಹೋಗಿ ಅವಳ ಮಂಚದ ಹತ್ತಿರ ಹೋಗಿ ನನ್ನ ಪಾದವನ್ನು ಮಂಚದ ಮೇಲೆ ಇಡಬೇಕನ್ನುವಷ್ಟರಲ್ಲಿ ಏನಾಯಿತು, ಹಾಗೆ ಅದು ಮಂಚ ಒಳಗಡೆ ಶಿಥಿಲ ಆಗಿಬಿಟ್ಟಿತ್ತು. ಚಂದ್ರಸೇನ ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ಈಗ ನಾನು ಏಕಪತ್ನಿ ವ್ರತಿಸ್ತಾ ಇರೋದರಿಂದ ಸೀತಾದೇವಿಯನ್ನು ಬಿಟ್ಟು ಉಳಿದೆಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಿ ಸಮಾನ, ಹಾಗೆ ಎಲ್ಲ ಅಕ್ಕ ತಂಗಿಯರ ಸಮಾನ, ನನ್ನ ಕೌಶಲ್ಯಾದೇವಿ ನನ್ನ ತಾಯಿ ಹೇಗದಳು ಹಾಗೆ ಎಲ್ಲ ಹೆಣ್ಣು ಮಕ್ಕಳು ನನಗೆ ಕಾಣ್ತಾರೆ. ಆದರೆ ಹನುಮಂತ ಈ ರೀತಿ ಅಪಶಕುನ ಹಾಗೆ ನಿನ್ನ ಮಂತ್ರವನ್ನು ಗುಂಗಿ ಹುಳುಗಳ ಮುಖಾಂತರ ಕೊರೆಸಿದ್ದ, ಮುಂದೆ ಕೃಷ್ಣಾವತಾರದಲ್ಲಿ ನೀನು ರಾಧೆಯಾಗಿ ಹುಟ್ಟಿವ, ಆವಾಗ ನಾನು ನಿನ್ನ ಮಾತನ್ನು ನಿನಗೆ ಕೊಟ್ಟಂಥ ವಚನವನ್ನು ಪೂರ್ಣ ಮಾಡ್ತೀನಿ, ನಿನ್ನ ಕೂಡ ನಾನು ವೃತ್ತಕ್ರೀಡೆ ಆಡ್ತೀನಿ, ನಾನು ಕೃಷ್ಣರಾಧೆಯರ ಪ್ರೀತಿ ಹೆಂಗನ್ನು ಲೋಕಕ್ಕನ ತೋರಿಸೋಣ ಅಂತೇಳಿ ಅವಳಿಗೆ ಅವ್ರಿಗೂ ಮಾತು ಕೊಟ್ಟೆ. ಹೀಗೆ ಆ ಗುಂಗಿ ಹುಳುಗಳ ಪ್ರಕಾರ ಅವುಗಳ ಒಂದು ಮಾತನ್ನು ರಕ್ಷಣೆ ಮಾಡಿಕೊಂಡು ಚಂದ್ರಸೇನ ನಿನಗೆ ಮಾತು ಕೊಟ್ಟಂತೆ ಮುಂದೆ ಕೃಷ್ಣಾವತಾರಕ್ಕೆ ನೀನು ರಾಧೆಯಾಗಿ ಬಂದಿದ್ದೀನಿ. ಹಾಗೆ ಹನುಮಂತರು ಹೇಳಿದ ಹಾಗೆ ಅವನ ವಚನವನ್ನು ಪೂರ್ಣ ಮಾಡಿದೆ, ಐರಾವಣ ಮೈರಾವಣರ ಮರ್ದನ ಮಾಡಿದ್ದೀನಿ. ಹೀಗೆ ನಾನು ಮಾಡಿದ್ದು ಲೋಕ ಕಲ್ಯಾಣಕ್ಕಾಗಿ, ಧರ್ಮವನ್ನು ಉಳಿಸುವುದಕ್ಕಾಗಿ, ಅದನ್ನು ನೀನು ತಿಳಿದುಕೊಡು. ಈಗ ಇದು ನನ್ನ ಈಗ ಕೃಷ್ಣಾವತಾರದಲ್ಲಿ 16,000 ಗೋಪಿಕಾಸ್ತರಿಯೊಂದಿಗೆ ಹಾಗೂ ನಿಮ್ಮ ಎಲ್ಲರೊಂದಿಗೆ ಆ ರಾಧೆಯ ಸ್ವರೂಪದಲ್ಲಿರ್ತಕ್ಕಂಥ ಆ ಚಂದ್ರಸೇನ ಕೂಡ ನನ್ನ ರಾಸಕ್ರೀಡೆಯನ್ನು ಆಡಿದ್ದೀನಿ. ಹಿಂದಕ್ಕೆ ಅವಳು ಅಲ್ಲಿ ಅಷ್ಟೊಂದು ಭಕ್ತಿ ಮಾಡಿದ್ಳು ಅಂತ ಅವಳಿಗೆ ಈ ಸದಾವಕಾಲದಲ್ಲಿ ನನ್ನ ಆಶ್ರಯದಲ್ಲಿ ರಾಧೆಯಾಗಿದ್ದಾಳೆ, ಇಂಥ ನನ್ನ ನಿಜವಾದಂಥ ಭಕ್ತರನ್ನು ನಾನು ಸಂರಕ್ಷಣೆ ಮಾಡಬೇಕೋ ಬೇಡೋ ನೀನೇ ಹೇಳು. ಸ್ವಾಮಿ ಭಕ್ತರನ್ನು ಕಾಯ್ತೀನಿ ಕಾಯ್ತೀನಿ ಅಂತೀರಿ, ಒಪ್ತೀನಿ, ನಾ ಏನಾದರೂ ಕೇಳಿದ ಅದಕ್ಕೆ ಏನಾದರೂ ಒಂದು ಇದು ಮಾಡಿ ನನಗೆ ಸಮಾಧಾನ ಮಾಡ್ತೀರಿ. ಅರ್ಜುನ ಯಾರ್ರಿ? ಹಾಂ ನೋಡು ಅರ್ಜುನ, ನಾ ಮಮ ಪ್ರಿಯ ಪ್ರಾಣಾಯಿ ಪಾಂಡವ ಅಂತೇಳಿ ನಾನು ಹೇಳಿದ್ದೀನಿ. 5 ಮಂದಿ ಪಾಂಡವರಲ್ಲಿ ಅರ್ಜುನನು ನನ್ನ ಪ್ರೇಮದ ಭಕ್ತ.
ಅಷ್ಟೇ ಅಲ್ಲ, ನನ್ನ ಸಖ್ಯ ಭಕ್ತಿಯನ್ನು ಮಾಡಿ ಸದಾವಕಾಲ ನನ್ನಲ್ಲಿ ಇದ್ದುಕೊಂಡು ನನ್ನ ಪ್ರೀತಿಯನ್ನು ಕಾಯ್ದುಕೊಂಡ ಅಪ್ರತಿಮ ನನ್ನ ಸ್ನೇಹಿತನೂ ಹೌದು, ಭಕ್ತನೂ ಹೌದು. ಹೌದಲ್ರಿ? ಹಾಗಾದರೆ ನೋಡು, ಅಂಥ ನಿಮ್ಮ ಪ್ರೀತಿಯ ಭಕ್ತ ಅವನ ಕಿರೀಟ ಭೂಮಿ ಮೇಲೆ ಬೀಳುವಂಗೆ ಮಾಡಿ ನಂತರ ಆತನಿಗೇನು ಮಾಡಿರಿ? ಅಪಮಾನ ಮಾಡಿಸಿದ್ರಿ. ಅಷ್ಟೇ ಅಲ್ಲ, ಅರ್ಜುನನ ಕಿರೀಟ ಭೂಮಿ ಮೇಲೆ ಬೀಳುವಂಗೆ ಯಾಕೆ ಮಾಡಿರಿ ನೀವು? ಅಂಥ ನಿಮ್ಮ ಭಕ್ತನ ಕಾಯಬೇಕಾಗಿತ್ತಲ್ಲ. ನೋಡಮ್ಮ, ಯಾರಿಗೇ ಆಗಲಿ ನಾನು ಒಳ್ಳೆಯದನ್ನು ಮಾಡ್ತೇನೆ, ನನಗೆ ಹೇಳಿದ್ದೀನಿ ನೋಡು. ಭಕ್ತರನ್ನು ಕಾಯೋದು ನನ್ನ ಧರ್ಮದ. ಅರ್ಜುನನ ಕಿರೀಟ ಭೂಮಿಗೆ ಬೀಳುವುದರಿಂದ ಏನಾಯಿತಂದರೆ ಕುರುವಂಶನಾಶವಾಗಿ ಧರ್ಮ ಉಳಿಬೇಕಾಗಿತ್ತು, ಧರ್ಮಕ್ಷೇತ್ರ ಆಗಬೇಕಾಗಿತ್ತು. ಅದಕ್ಕಾಗಿ ಕುರುಕ್ಷೇತ್ರ ರಂಗದಲ್ಲಿ ಅರ್ಜುನ ಕಿರೀಟ ಭೂಮಿಗೆ ಉಳಿಸಿದವನು ನಾನು, ಕೌರವರನ್ನು ಮರ್ದನ ಮಾಡಿಸಿದವನು ನಾನೇ, ಕೊನೆಗೆ ಪಾಂಡವರಿಗೆ ಜಯವನ್ನು ತಂದು ಕೊಟ್ಟು ಧರ್ಮರಾಜನನ್ನು ಹಸ್ತಿನಾವತಿಗೆ ರಾಜನನ್ನಾಗಿ ಮಾಡಿದವನು ನಾನೇ. ನಾನು ಮಾಡಿದ್ದು ಧರ್ಮಕ್ಕಾಗಿ, ಧರ್ಮವನ್ನು ಉಳಿಸುವುದಕ್ಕಾಗಿ ಕರೆಯಿತು. ಒಟ್ಟು ಅರ್ಜುನ ಇಲ್ಬಿಡ್ರಿ, 5 ಮಂದಿ ಪಾಂಡವರು ಪಗಡಿ ಆಟದೊಳಗೆ ಸೋತು ಮಾರಿಗೆ ಸೆರಗ ಹಾಕ್ಕೊಂಡು ಅಳ್ಕೋತ ಕುಚ್ಚಿದ್ರಲ್ಲ, ಆವಾಗ ಭಕ್ತರನ್ನ ಕಾಯೋರು ನೀವು ಎಲ್ಲಿದ್ದಿರಿ ಸ್ವಾಮಿ? ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಸತ್ಯಭಾಮ. 5 ಮಂದಿ ಪಾಂಡವರು ನನ್ನ ಪ್ರೇಮದ ಭಕ್ತರು, ಈ ಮಾತು ಕರೆಯದ. ಯಾಕಂದರೆ ಉಳಿದ ನನ್ನ ಭಕ್ತರು ಬಾಯಿಂದ ಕೃಷ್ಣ 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 ಅಂತೇಳಿ ನನ್ನ ನಾಮಸ್ಮರಣೆಯನ್ನು ಮಾಡಿದರೆ ಈ ಪಾಂಡವರ ರೋಮ ರೋಮಗಳು ಕೂಡ ಕೃಷ್ಣ ಕೃಷ್ಣ ಅಂತೇಳಿ ನನ್ನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದು ಅಂದಮೇಲೆ ಇಂಥ ಭಕ್ತರನ್ನು ನಾನು ಸದಾವಕಾಲದಲ್ಲಿ ಕಾಯತನ ಬಂದಿದ್ದೀನಿ. ಅಷ್ಟೇ ಅಲ್ಲ, ಇಂಥ ನನ್ನ ಭಕ್ತರ ಮನೆಯೊಳಗೆ ಅವರು ಊಟ ಮಾಡಿದಂಥ ಎಂದಲದ ಎಲೆಯನ್ನು ಕೂಡ ನಾನು ತೆಗೆದು ಹಾಕಿದ್ದೀನಿ. ಅಷ್ಟೇ ಅಲ್ಲ, ಅವರಿಗೆ ಏನಾಯ್ತಂದ್ರೆ ಪ್ರತಿಯೊಂದು ಸಂಕಟದ ಸಮಯದಲ್ಲಿ ನಾನು ಸಹಾಯ ಮಾಡಿದ್ದೀನಿ. ಆದರೆ ಏನಾಯ್ತಂದರೆ ಯಾವುದೇ ಮನುಷ್ಯನಿಗಾಗಲಿ ಅಹಂಕಾರ ಸೊಕ್ಕು ಬರಬಾರ್ದು. ಸೊಕ್ಕು ಬಂತಂತಂದರೆ ಅದನ್ನು ಮುರಿಲಿಕ್ಕೇ ಬೇಕು, ಅದು ನನ್ನ ಧರ್ಮದ. ಅದೇನು ಅಹಂಕಾರ ಬಂದಿತ್ತು ಸ್ವಾಮಿ ಆ ಪಂಚಪಾಂಡವರಿಗೆ? ನೀನು ಕೇಳ್ತೀನಿ ಅಂತ ಹೇಳ್ತೀನಿ. ಮೇಲ್ನೋಟಕ್ಕೆ ಧರ್ಮರಾಜ ಸಂಭಾವಿತನಂತೆಯೇ ಮೃದುವಚನಗಳನ್ನು ಆಡುತ್ತಿದ್ದರೂ ಕೂಡ ಅವನಲ್ಲಿಯೂ ಕೂಡ ಒಂದು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಏನು ಧರ್ಮರಾಜ ಎಂಥ ಸಂಭಾವಿತ ಶರೀರ ಚಲೋ ಅಂತೇಳಿ ಎಲ್ಲರೂ ಹೇಳ್ತಾರೋ, ನೀವು ಅವನಲ್ಲಿ ಅಹಂಕಾರ ಬಂದತಿ ಅಂತ ಹೇಳ್ತೀರಿ? ನೋಡು ಭಾಮ, ಮನುಷ್ಯನಾಗಿ ಹುಟ್ಟಿ ಬರಬೇಕಾದ್ರೆ ಪಾಪ ಪುಣ್ಯಗಳ ಸಮ ಪ್ರಮಾಣ ಆದಾಗ ಹುಟ್ಟಿ ಬರ್ತದೆ ಅಂತ ಹೇಳಿದ್ದೀನಿ. ಯಾವುದೇ ಮನುಷ್ಯನಿಗೆ ಆಗಲಿ ಅವನಲ್ಲಿ ಒಳ್ಳೆಯ ಗುಣಗಳು ಹೆಂಗದಾವೋ ಹಾಗೆ ಕೆಟ್ಟ ಗುಣಗಳು ಅದಾವೆ ಪ್ರತಿ ಹಾಗೆ. ಧರ್ಮರಾಜನಲ್ಲಿ ಕೂಡ ಏನಿತ್ತಂದರೆ ನೋಡಲಿಕ್ಕೆ ಎಲ್ಲರಿಗೂ ತ ಸಂಭಾವಿತ ರಾಜ ಅಂತ ಹೇಳಿಸ್ತಿದ್ದ. ಆದರೆ ಅವನಲ್ಲಿ ಏನು ಅಹಂಕಾರ ಬಂದಿತ್ತು? ನಾನು ಧರ್ಮದಲ್ಲಿ ಅಗ್ರಜ, ನನ್ನಂಥ ಧರ್ಮಿಷ್ಠರು ಯಾರಿಲ್ಲ, ನನ್ನಂಥ ದಾನ ಧರ್ಮಾದಿಗಳನ್ನು ಮಾಡೋರು ಯಾರಿಲ್ಲ, ನಾನೇ ಶ್ರೇಷ್ಠ ನನ್ನಂಥ ಒಂದು ಸೂಕ್ಷ್ಮ ಅಹಂಕಾರ ಬಂದಿತ್ತು. ಇನ್ನು ಭೀಮನಿಗೆ ಎಂಥ ಅಹಂಕಾರ ಬಂದಿತ್ತು ಅಂದರೆ ನನ್ನಂಥ ಬಲಶಾಲಿಗಳು ಯಾರಿಲ್ಲ, ನಾನು ಬಲಾಢ್ಯನಿದ್ದೀನಿ, ಬೇಕಾದವರು ಬಂದರೆ ನಾನು ಎದುರಿಸುವಂಥ ಶಕ್ತಿ ಇದೆ ಅಂತೇಳಿ ಆನೆ ಬಲ ಅಂತ ತಿಳ್ಕೊಂಡು ಭೀಮನಲ್ಲಿ ಅಹಂಕಾರ ಬಂದಿತ್ತು. ಹಾಗೆ ಅರ್ಜುನಿಗೆ ಏನಾಯ್ತು ಅಂದರೆ ನಾನು ತ್ರೈಲೋಕ ವೀರ, ನನ್ನನ್ನು ಸೋಲಿಸೋರು ಯಾರೂ ಇಲ್ಲ, ಅಪ್ರತಿಮ ಬಿಲ್ಲುಗಾರ ನಾನು ಅಂತೇಳಿ ಅವನಲ್ಲಿ ಬಂದಿತ್ತು. ಅಷ್ಟೇ 3 ಲೋಕಗಳ ಗಂಡ ನಾನೇ ಅಂತೇಳಿ ಹೇಳ್ತಾ ಇದ್ದೆ. ಈ ಅಹಂಕಾರದ ಮಾತು ಹೌದಲ್ಲೋ. ಇರಲಿ, ಮುಂದೆ ನಕುಲ ಸಹದೇವರಿಗೆ ಏನು ಬಂದಿತ್ತಂದರೆ ಅಂದರೆ ಅವ್ರಿಗೆ ಏನೆಲ್ಲ ಗೊತ್ತಿತ್ತು, ಮುಂದಾಗುವಂಥ ಒಂದು ಭವಿಷ್ಯವನ್ನು ಅರಿಯುವಂಥ ಶಕ್ತಿ ಅವರಲ್ಲಿ ಇದ್ದರೂ ಕೂಡ ಅವರು ಏನು ಮಾಡಿದ್ರಂತಂದರೆ ಅದನ್ನು ಹೇಳಲಾರದೆ ಬಚ್ಚಿಟ್ಟು ಮುಂದಾಗತಕ್ಕಂಥ ಎಲ್ಲ ಅನಾಹುತಗಳಿಗೆ ಕಾರಣ ಅದು. ಅಕಸ್ಮಾತ್ ಅವರು ಹೇಳಿದ್ದಾದರೆ ಪರಸ್ಪರ ಕುರುಕುಲ ಉಳಿಬಹುದಾಗಿತ್ತು. ಅಕಸ್ಮಾತ್ ಈ ರೀತಿಯಾದಂಥ ಒಂದು ಮುಂದೆ ಆಗುವಂಥ ಒಂದು ಅನಾಹುತಕ್ಕಾಗಿ ಸೂಕ್ಷ್ಮ ಅಹಂಕಾರದಿಂದಾಗಿ ನಾವ್ಯಾಕೆ ಹೇಳಬೇಕು ಅಂತೇಳಿ ಅನ್ನುವಂಥ ಸೂಕ್ಷ್ಮ ಅಹಂಕಾರದ ಕಾರಣದಿಂದಾಗಿ ಈ ನಕುಲ ಸಹದೇವರಲ್ಲಿ ಕೂಡ ಅಹಂಕಾರ ಬಂದಿತ್ತು. ಇಂಥ ಒಂದು ಅಹಂಕಾರ ಬಂದವರಿಗೆ ಅವರ ಒಂದು ಉದ್ಧಾರಕ್ಕಾಗಿ, ಧರ್ಮ ರಕ್ಷಣೆಗಾಗಿ ನಾನು ಆ ರೀತಿ ಮಾಡಲೇಬೇಕಾಗಿತ್ತು, ಅದನ್ನು ಮಾಡಿದ್ದೀನಿ, ಅದಕ್ಕೆ ನಾನು ಮಾಡಿದ್ದು ಧರ್ಮ ಕಾರ್ಯ ಅಂತ ತಿಳ್ಕೊಂಡು ಬಿಡು.